ಸರ್ ನೋಡಿ, ನಾವು ಈ ಹಿಂದೆ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಪಬ್ಲಿಕ್ ಎಕ್ಸಾಮ್ಸ್ ಬರಿತಾ ಇದ್ವಿ. ಆವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಪಬ್ಲಿಕ್ ಎಕ್ಸಾಮ್ ಬರೀತಿರ್ಬೇಕಾದ್ರೆ ಹೈಸ್ಕೂಲ್ಗೆ ಹೋಗಬೇಕಾದ್ರೆ ನಮಗೆ ಒಳ್ಳೆ ಗುಣಮಟ್ಟದ ವಿದ್ಯಾರ್ಥಿಗಳು ಸಿಗ್ತಾಯಿದ್ರು. ಮತ್ತು ಬೋರ್ಡ್ ಎಕ್ಸಾಮ್ಸ್ ಅಂತಂದಾಗ ನಾವೇನು ಮಾಡ್ತಿದ್ವಿ, ಹಿಂದಿನ ಕ್ವಶನ್ ಪೇಪರ್ಸ್ಗಳನ್ನೆಲ್ಲ ನಾವು ಸಾಲ್ವ್ ಮಾಡಿಕೊಂಡು ಪ್ರಿಪೇರ್ ಆಗ್ತಿದ್ವಿ, ಮತ್ತು ಪರ್ಫೆಕ್ಟಾಗಿ ನಾವು ಕಲಿತಾ ಹೋಗ್ತಾಯಿದ್ವಿ. ಸೊ ಹಾಗಾಗಿ 8th 9th 10th ಅಂತ ಬಂದಾಗ ನಮಗೆ ಒಳ್ಳೆ ಕ್ವಾಲಿಟಿ ವಿದ್ಯಾರ್ಥಿಗಳು ಸಿಕ್ಕರು, ಮತ್ತು ಕ್ವಾಲಿಟಿ ಟೀಚರ್ಸ್ಗಳು ಚೆನ್ನಾಗಿ ಪಾಠ ಮಾಡ್ತಿದ್ವಿ, ನಾವು ಕಲ್ತ್ಕೊತ ಹೋಗ್ತಿದ್ವಿ. ಈಗ ಏನಾಗಿದೆ ಅಂತಂದರೆ 1 to 9th ಸುಮ್ಮನೆ ಪಾಸ್ ಮಾಡ್ತಾ ಹೋಗಬೇಕು ಅಂತ ಸರ್ಕಾರ ಆದೇಶದಿಂದ ಎಲ್ಲರೂ ಮಾಡ್ತಾ ಹೋಗ್ತಿದ್ರು 1 to 9th. ಸೊ ಈಗ 5th ಮತ್ತು 8th ಬೋರ್ಡ್ ಎಕ್ಸಾಮ್ ಬಂತು ಅಂತಂದಾಗ ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಓ, ಎಕ್ಸಾಮ್ ಇದೆ, ಬೋರ್ಡ್ ಎಕ್ಸಾಮ್ ಇದೆ. ಈಗ ಶಾಲಾ ಹಂತದಲ್ಲಿ ಪಾಠ ಮಾಡಿದ್ರು ಅಂತಂದರೆ, ಶಾಲಾ ಹಂತದಲ್ಲಿ ಎಕ್ಸಾಮ್ಸ್ ನಡೆಸ್ತರು ಅಂದರೆ ಶಿಕ್ಷಕರು ಏನು ಮಾಡ್ತಾರೆ, ಮಕ್ಕಳು ಪಾಸಾಗಲಿ ಅನ್ನೋಕ್ಕೋಸ್ಕರ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿಬಿಟ್ಟು ಪಾಠ ಮಾಡಿಸಿ ಕ್ವಶನ್ಸ್ ಕೊಟ್ಬಿಟ್ಟು ಸಾಲ್ವ್ ಮಾಡ್ತಾ ಹೋಗ್ತಾರೆ. ಆವಾಗ ಏನು ಮಾಡ್ತಾರೆ, ಮಕ್ಕಳು ಇದೆಷ್ಟೇ ಬರುತ್ತೆ ಅಷ್ಟಕ್ಕೆ ಬೌಂಡ್ರಿಗೆ ಅಷ್ಟೇ ಸೀಮಿತವಾಗಿ ಮಕ್ಕಳು ಕಲ್ತ್ಕೊತ ಹೋಗ್ಬಿಡ್ತಾರೆ. ಆದರೆ ಈ ಬೋರ್ಡ್ ಎಕ್ಸಾಮ್ಸ್ ಅಂತ ಇತ್ತು ಅಂತಂದಾಗ ಮಕ್ಕಳು ಏನು ಮಾಡ್ತಾರೆ, ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆದಾಗ ಮಕ್ಕಳು ಡೆಪ್ತ ಓದ್ತಾ ಹೋಗ್ತಾರೆ, ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಸ್ವಲ್ಪ ಭಯಕ್ಕೋಸ್ಕರನಾದರೂ ಓದ್ತಾ ಹೋಗ್ತಾರೆ. ಆವಾಗೇನಾಗುತ್ತೆ, ಕ್ವಾಲಿಟಿ ಸಿಗುತ್ತೆ ನಮಗೆ. 8th ಆದ್ರೂ ಅಷ್ಟೇ, 5th ಆದ್ರೂ ಅಷ್ಟೇ. ಈ ಥರ ಸಿಕ್ಕಾಗ ನಮಗೆ ಮಕ್ಕಳಿಗೆ ಒಂದು ಸ್ಟಡೀಸ್ ಬಗ್ಗೆ ಏನಾಗುತ್ತೆ, ಒಂದು ಅವೇರ್ನೆಸ್ ಹುಟ್ಟುತ್ತೆ, ಮತ್ತು ಜಾಸ್ತಿ ಫೋಕಸ್ ಕೊಟ್ಟು ಓದ್ತಾರೆ. ಶಾಲಾ ಹಂತದಲ್ಲಿ ಎಕ್ಸಾಮ್ಸ್ ಇದ್ದಾಗ ಏನು ಮಾಡ್ತಾರೆ, ಏ ನಮ್ಮ ಟೀಚರ್ಗಳೇ ಅಲ್ವಾ ಕ್ವಶನ್ ಪೇಪರ್ಸ್ ರೆಡಿ ಮಾಡೋದು, ಈಸಿಯಾಗಿ ಓದಿರಾಯಿತು, ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಓದ್ಕೊಂಡ್ರೆ ಪಾಸ್ ಆದರೆ ಸಾಕು ಅನ್ನೋ ಆ ನಿಟ್ಟಿನಲ್ಲಿ ಹೋಗ್ತಾರೆ. ಆದರೆ ಬೋರ್ಡ್ ಎಕ್ಸಾಮ್ ಅಂತ ಇತ್ತು ಅಂತಂದಾಗ ಮಕ್ಕಳಿಗೆ ಒಂದು ಧೈರ್ಯ ಬರುತ್ತೆ, ಟೆಕ್ಸ್ಟ್ ಬುಕ್ಸ್ನ ನೀಟಾಗಿ ಓದ್ತಾರೆ. ಇಲ್ಲಿ ನಮಗೆ ಬೇಕಾಗಿದ್ದು ಮಕ್ಕಳೇನು ಮಾಡ್ತಾರೆ, ಅವ್ರು ಎಷ್ಟು ಕೊಡ್ತಾರೆ ಅಷ್ಟೇ ಓದ್ತಾ ಹೋಗ್ತಾರೆ, ಟೆಕ್ಸ್ಟ್ ಬುಕ್ಸ್ ಯಾರು ಓದೋ ಸಂಖ್ಯೆ ಕಡಿಮೆ. ಸೊ ಈ ಥರ ಬೋರ್ಡ್ ಎಕ್ಸಾಮ್ ಇಟ್ಟಾಗ ಮಕ್ಕಳು ಟೆಕ್ಸ್ಟ್ ಬುಕ್ಸ್ನ ನೀಟಾಗಿ ಕೂಲಂಕುಷವಾಗಿ ಪ್ರತಿಯೊಂದು ಪೇಜ್ನೂ ವರ್ಡ್ ಬೈ ವರ್ಡ್ ಸ್ಟೆಪ್ ಬೈ ಸ್ಟೆಪ್ಸ್ ಓದ್ತಾ ಹೋಗ್ತಾರೆ ಅನ್ನೋದು ನನ್ನ ಉದ್ದೇಶ. ಬೋರ್ಡ್ ಎಕ್ಸಾಮ್ ಇರಬೇಕು ಅನ್ನೋದು ನನ್ನ ಉದ್ದೇಶ. ಐ ಥಿಂಕ್ ಬೋರ್ಡ್ ಎಕ್ಸಾಮ್ಸ್ ಮಸ್ಟ್ ಬಿ ಇನ್ಕ್ಲೂಡೆಡ್ ಇನ್ ಎಜುಕೇಷನ್ ಸಿಸ್ಟಮ್. ರೀಸನ್ ಅಂತಂದರೆ ಕಾಂಪ್ರಿಹೆನ್ಸಿವ್ ಕಂಟಿನ್ಯೂಯಸ್ ಇವಾಲ್ಯುವೇಷನ್ ಅಂತ ಬರುತ್ತೆ, CCE ಅಂತ ಬರುತ್ತೆ. ಕಾಂಪ್ರಿಹೆನ್ಸಿವ್ ಇವಾಲ್ಯುವೇಷನ್ ಇವಾಲ್ಯುವೇಷನ್ ಅಂತ ಬರುತ್ತೆ, CCE ಅಂತ ಕರೀತಾರೆ. ನಾವು ಸ್ಟೂಡೆಂಟ್ಸಿಗೆ ಕನ್ಸಿಡರ್ ಮಾಡ್ತಾ ಹೋದರೆ, ಫಾರ್ ಎಕ್ಸಾಂಪಲ್ ಈಗ ಕ್ವಾಲಿಟೇಟಿವ್ ಗುಣಾತ್ಮಕ ಆಗಿರೋ ವಿದ್ಯಾರ್ಥಿಗಳು ಬರಬೇಕಂತಂದರೆ ಈ ಎಕ್ಸಾಮ್ಸ್ ನೀಡಿದೆ ಕಂಪಲ್ಸರಿಯಾಗಿ ಪಾಸ್ ಮಾಡೋದ್ರಿಂದ ಈ ಎಜುಕೇಷನಿಗೆ ಗುಣಮಟ್ಟಕ್ಕೆ ಹೊಡೆತ ಬೀಳ್ತಾ ಹೋಗುತ್ತೆ. ವಿ ಪಿ ಕನ್ಸಿಡರ್ ದ ಏಕಲವ್ಯ ಸ್ಕೂಲ್ಸು, ಮೊರಾರ್ಜಿ ಸ್ಕೂಲ್ಸ್ ಆಗಿರ್ಬೋದು, ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ಮಕ್ಕಳಿಗೆ ಅಡ್ಮಿಷನ್ ತಗೋತಾರೆ. ಅಲ್ಲಿ ಕ್ವಾಲಿಟೇಟಿವ್ ಎಜುಕೇಷನ್ ಸಿಗ್ತಾ ಇದೆ, ಒಳ್ಳೆ ಗುಣಮಟ್ಟದ ಒಂದು ಶಿಕ್ಷಣ ಸಿಗ್ತಾ ಇದೆ. ಅದೇ ರೀತಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ ಕೂಡ ಈ ಇಂಪ್ರೂವ್ಮೆಂಟ್ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕಂತಂದರೆ CCE ಬೇಸ್ಡ್ ಆನ್ ದ CCE ಕಾಂಪ್ರಿಹೆನ್ಸಿವ್ ಕಂಟಿನ್ಯೂಯಸ್ ಇವಾಲ್ಯುವೇಷನ್ ಪ್ರಕಾರ ಬೋರ್ಡ್ ಎಕ್ಸಾಮ್ಸ್ ಮಸ್ಟ್ ಬಿ ಇನ್ಕ್ಲೂಡೆಡ್. ಆ್ಯಕ್ಚುಲಿ ಫೋರ್ಸಿಬಲ್ ಅನ್ನೋದಕ್ಕಿಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಮಕ್ಕಳಲ್ಲಿ, ಒಂದು ಇನ್ಸೈಟು ಎಕ್ಸಾಮ್ ಬಗ್ಗೆ ಕ್ರಿಯೇಟ್ ಆಗುತ್ತೆ. ನಾವು ಫೋರ್ಸಿಬಲ್ ಯಾಕೆ ಅನ್ಕೋಬೇಕು, ವಿತೌಟ್ ಎಕ್ಸಾಮ್ಸ್ ಅಂತ ಹೋಗ್ಬಿಟ್ರೆ ಮಕ್ಕಳಿಗೆ ಒಂದು ಇನ್ಸೈಟ್ ಕ್ರಿಯೇಟ್ ಆಗೋಲ್ಲ, ಒಂದು ಅವೇರ್ನೆಸ್ಸು ಕ್ರಿಯೇಟ್ ಆಗೋಲ್ಲ. ಬಟ್ ಫೋರ್ಸಿಬಲಿ ನಾವು ಮಾಡೋದಕ್ಕಿಂತ ಹ್ಯಾಪಿ ಟು ಲರ್ನಿಂಗ್ ಅಂತ ಕರೀತಾರಲ್ಲ, ಕಲಿಕೆ ಅನ್ನೋದು ಒಂಥರ ಹಬ್ಬದ ಥರ ಇರಬೇಕು. ನಲಿ ಕಲಿ ಅಂತ ಒಂದು ಸಿಸ್ಟಮೇ ಗೌರ್ಮೆಂಟ್ ಇದು ಮಾಡಿದೆ, ಆ ರೀತಿ ಇದನ್ನು ಕನ್ಸಿಡರ್ ಮಾಡಬೇಕು. ನಾವು ಫೋರ್ಸಿಬಲ್ ಯಾಕೆ ಅನ್ಕೋಬೇಕು, ಹ್ಯಾಪಿ ಟು ಲರ್ನಿಂಗ್ ಸಿಸ್ಟಮಲ್ಲಿ ಇದನ್ನು ಮಕ್ಕಳಿಗೆ ಒಂದು ಇನ್ಸೈಟು, ಒಂದು ಅವೇರ್ನೆಸ್ಸು, ಎಕ್ಸಾಮ್ ಬಗ್ಗೆ ಇರೋ ಒಂದು ಇದು ಬೆಳೆಯುತ್ತೆ ಅಂತ ನನ್ನ ಅನಿಸಿಕೆ. ಸರ್, 5th ಕ್ಲಾಸ್ ಮಕ್ಕಳಿಗೆ ಅಂತ ಅಂದರೆ, ಸೊ ಇವತ್ತಿನ ಎಜುಕೇಷನ್ ಸಿಸ್ಟಮ್ ಏನಾಗಿದೆ ಅಂತಂದರೆ, ಪ್ರೈವೇಟ್ ಕೂಡ ತುಂಬ ಇದೆ, ಜೊತೆಗೆ ಗೌರ್ಮೆಂಟ್ ಸ್ಕೂಲ್ಗಳು ಕೂಡ ಇದೆ. ಪ್ರೈವೇಟಲ್ಲಿ ಓದುವ ಮಕ್ಕಳಿಗೂ ಮತ್ತು ಗೌರ್ಮೆಂಟಲ್ಲಿ ಓದುವ ಮಕ್ಕಳಿಗೂ ತುಂಬ ವೇರಿಯೇಷನ್ಸ್ ಇದೆ. ಸೊ ಅಲ್ಲಿನ ಗೈಡ್ಲೈನ್ಸ್ ಆಗಲಿ, ಅವ್ರು ಕೊಡುವ ಮೆಟೀರಿಯಲ್ಸ್ಗಳಾಗಲಿ, ಬೌದ್ಧಿಕ ಸಾಮರ್ಥ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೇರಿಯೇಷನ್ಸ್ ಇರೋದ್ರಿಂದ ಮೊದಲು ಇದರಲ್ಲಿ ಸರಿ ಮಾಡ್ಕೋಬೇಕು. ಸೊ ಇದು ನಂತರದಲ್ಲಿ ಅವರು ಬೋರ್ಡ್ ಎಕ್ಸಾಮ್ ಮಾಡ್ತೀವಿ ಅಂತಂದರೆ, ಸೊ ಭೌತಿಕವಾಗಿ ಮಕ್ಕಳು ಸ್ಟ್ರಾಂಗ್ ಇರೋದಿಲ್ಲ, ಮಾನಸಿಕವಾಗಿ ಮೆಂಟಲಿ ಕೂಡ ಅವರು ಹೇಳುವಷ್ಟು ಇದರದಿಲ್ಲ. ಯಾಕೆಂದರೆ ಪೇರೆಂಟ್ಸು ಆವಾಗಿನ ಆ ಒಂದು 5th ಕ್ಲಾಸಲ್ಲಿ ಅಂತ ಅಂದಾಗ ಅವರ ಆಟ ಪಾಠ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಸಮತೋಲನೆ ಬೇಕು, ಅದಕ್ಕೆ ಒಬ್ಬರು ಗೈಡೆನ್ಸ್ ಬೇಕು. ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಈ ಬೋರ್ಡ್ ಎಕ್ಸಾಮ್ಗಳು ನಡೆಸೋದು ಒಳ್ಳೆಯದಲ್ಲ. ಅದನ್ನು ಹೊರತುಪಡಿಸಿ ಅವರು ಸ್ಕಿಲ್ ಡೆವಲಪ್ಮೆಂಟ್ ಹೇಳ್ಕೊಳ್ಳೋದಾಗಲಿ ಈ ಥರದ್ದು ಏನಾದರೂ ಒಂದು ಸಿಸ್ಟಮ್ ಮಾಡಿದರೆ ಅವಾಗ ಅದು ಕ್ಲಿಯರೆನ್ಸ್ ಸಿಗುತ್ತೆ. ಅದು ಬಿಟ್ಟು ಬೋರ್ಡ್ ಎಕ್ಸಾಮು ಅಂತ ಹೇಳಿಬಿಟ್ಟು ಒಂದೇ ಸಲ ಅವರಿಗೆ ಸಿಲೆಬಸ್ಗಳನ್ನ ತುಂಬೋದು, ಆ ಎಕ್ಸಾಮ್ ಈ ಎಕ್ಸಾಮ್ ಅಂತಂದರೆ ಅವರ ಬಾಲ್ಯವನ್ನೇ ಅವರು ಕಳ್ಕೊಳ್ಳೋ ಪರಿಸ್ಥಿತಿಗೆ ಬರ್ತಾರೆ. ನಾಳೆ ಎಕ್ಸಾಮೆಲ್ಲ ಪಾಸ್ ಆದರೆ ಅವರ ಬಾಲ್ಯದ ನೆನಪುಗಳು ಅಲ್ಲಿ ಹೇಳ್ಕೊಳ್ಳೋದು ಏನೂ ಇರೋದಿಲ್ಲ. ಹಾಗಾಗಿ ಅವ್ರನ್ನ ಕೌಶಲ್ಯಯುತವಾಗಿ ಮಕ್ಕಳನ್ನ ನಡೆಸ್ಕೊಳ್ಬೇಕು, ಒಂದು. ಎರಡನೇದು, ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮ್ಮು ಪ್ರೈವೇಟು ಸಾರ್ವಜನಿಕ ಅಂತ ಎಲ್ಲ ಏನಿದೆ
ಅದರಲ್ಲಿ ಸಮತೋಲನ ಫಸ್ಟು ತರಬೇಕು. ತಂದು ಆದ್ರ ಮೇಲೆ ಜನ್ರೇಷನ್ ವೈಸು ಶಿಕ್ಷಣದಲ್ಲಿ ನಾವು ಹೇಳ್ಕೊಂಡಾಗೆ ಬದಲಾವಣೆ ಬರಬೇಕು, ಆದರೆ ಅಷ್ಟು ಚಿಕ್ಕ ಏಜಿಗೆ ಅದು ನೆಸೆಸಿಟಿ ಇಲ್ಲ. ಸೊ ಹಾಗಾಗಿ ಈಗೇನು ನಡೀತಾ ಇದೆ, ಈಗೇನು ಪ್ರೆಸೆಂಟ್ ಇವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನೇ ಕಂಟಿನ್ಯೂ ಮಾಡೋದು ಒಳ್ಳೆಯದು. ಯಾಕೆ ಅಂತಂದರೆ ಈಗ ಫಸ್ಟು ನಾವು ನನ್ನ ಪಾಯಿಂಟ್ ವ್ಯೂ ಅಲ್ಲಿ ಫೈನಲಾಗಿ ಹೇಳಬೇಕು ಅಂತಂದರೆ ಮೊದಲು ಇವರು ಎರಡರಲ್ಲೂ ಕೂಡ ಸಮಾನತೆ ತರಬೇಕು, ಪ್ರೈವೇಟು ಗೌರ್ಮೆಂಟು. ಸೊ ಇದನ್ನು ಕ್ಲಿಯರೆನ್ಸ್ ಮಾಡ್ಕೊಂಡು ಅದಾದ ಮೇಲೆ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇದನ್ನು ಚರ್ಚೆಗೆ ತಂದು ಅದಾದ ನಂತರದಲ್ಲಿ ಅದರಲ್ಲಿ ಕೆಲವು ತಿದ್ದುಪಡಿಗಳನ್ನು ತಗೋಬಂದು ನಂತರ ಇದನ್ನು ಅನ್ವಯ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬೋರ್ಡ್ ಎಕ್ಸಾಮ್ ಮಾಡುವಂಥದ್ದು ಅನುಕೂಲತೆಯೂ ಇದೆ ಅನನುಕೂಲತೆಯೂ ಇದೆ. ಈಗ ಯಾವ ಥರ ಅಂದರೆ ಈಗ 5ನೇ ಕ್ಲಾಸಲ್ಲೇ ಬೋರ್ಡ್ ಎಕ್ಸಾಮ್ ಅಟೆಂಡ್ ಮಾಡೋದ್ರಿಂದ ಈಗ ಮಕ್ಕಳಿಗೆ ಒಂದು ಎಸ್ ಎಲ್ ಸಿಲಿ ಒಂದೇ ಸಲ ಎಕ್ಸಾಮ್ ತೊಗೊಳ್ಳೋದು ಒಂದು ಸ್ವಲ್ಪ ಒತ್ತಡ ಆಗುತ್ತೆ. ಈ ಹಂತ ಹಂತವಾಗಿ ತೊಗೊಳ್ಳೋದ್ರಿಂದ ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಈಸಿನೂ ಆಗುತ್ತೆ. ಬಟ್ ನಮ್ಮ ಶಿಕ್ಷಣ ಚೌಕಟ್ಟು ಚೆನ್ನಾಗಿರ್ಬೇಕು. ಶಿಕ್ಷಣ ಚೌಕಟ್ಟು ಪ್ರಾಥಮಿಕ ಹಂತದಿಂದ ಹಿಡ್ದು ಪ್ರೌಢ ಹಂತದವರೆಗೂ ಉತ್ತಮವಾದ ಶಿಕ್ಷಣ ಚೌಕಟ್ಟಿದ್ದರೆ ಈ ಬೋರ್ಡ್ ಎಕ್ಸಾಮ್ಗಳು ಅನುಕೂಲತೆಯನ್ನು ಪಡಿತವೆ. ಅದೇ ಸರ್ ನನ್ನ ಅಭಿಪ್ರಾಯ. ಇವಾಗ ಹೇಗೆ ಅಂದರೆ ಒಂದು ನಮ್ಮ ರಾಜ್ಯ ಶಿಕ್ಷಣದ ಒಂದು ಮಟ್ಟವನ್ನು ತಿಳಿಬೇಕಾಗುತ್ತೆ. ಅಂದರೆ ಶಿಕ್ಷಣ ಮಟ್ಟ ಹೇಗಿದೆ, ಇವರು ಅದರಲ್ಲಿ ಸುಧಾರಣೆ ತಂದ್ಕೊಳ್ಳೋದಕ್ಕೂ ತುಂಬ ಅನುಕೂಲ ಆಗುತ್ತೆ ಈ ಒಂದು ಬೋರ್ಡ್ ಎಕ್ಸಾಮ್ಗಳು. ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಅನುಕೂಲತೆಗಳು ಅನಾನುಕೂಲತೆಗಳು ಇರ್ತವೆ, ಅದನ್ನು ಸುಧಾರಣೆ ತರೋಕ್ಕೆ ಒಂದು ಹೆಲ್ಪ್ ಆಗುತ್ತೆ ಈ ಬೋರ್ಡ್ ಎಕ್ಸಾಮ್ಗಳು. ಈ 5th-9th ಮಕ್ಕಳಿಗೆ ಖಂಡಿತವಾಗ್ಲೂ ಬೋರ್ಡ್ ಎಕ್ಸಾಮ್ ಬೇಕು. ಯಾಕಂತ ಹೇಳ್ತೀನಿ, ನಾವು ಫೈನಲ್ಲಿ ಒಂದಿನ ನಾವು ಕಾಂಪಿಟೇಷನ್ ಮಾಡಿ ಬಿದ್ದೇ ಬೀಳ್ತೀವಿ. ಇವತ್ತೆಲ್ಲ ನಾಳೆ ಇವನ್ ಎಸ್ ಎಲ್ ಸಿ ಆಗ್ಬೋದು, ನೆಕ್ಸ್ಟ್ ನಾವು ಫ್ಯೂಚರ್ಲ್ಲಿ ಹೋಗ್ತಾ ಮುಂದೆ ಕಾಂಪಿಟೇಷನ್ ನಮಗೆ ಇದ್ದೇ ಇರುತ್ತೆ. ನಾವು ಫೈಟ್ ಮಾಡಲೇಬೇಕು. ಇವಾಗಿಂದನೇ ಫೈಟ್ ಮಾಡ್ತಾ ಬಂದರೆ ಮಕ್ಕಳಿಗೆ ಒಂದು ಎಸ್ ಎಲ್ ಸಿ ಆಗೋಷ್ಟೊತ್ತಿಗೆ ಅವರಿಗೊಂದು ಒಳ್ಳೆ ಬೇಸಿಕ್ ಇರುತ್ತೆ. ಓಕೆ, ನಾವು ಮಾಡ್ಬೋದು, ನಾವು 100% ಮಾಡ್ಬೋದು, ಅಬೌವ್ ಲೈಕ್ ಅವರು 90% ಮೇಲೆ ತೆಗೆದಿರ್ಬೋದು. ಅಂದರೆ ಅವ್ರಿಗೆ ಆಲ್ರೆಡಿ ಒಂದು ಕಾಂಪಿಟೇಟಿವ್ ಅಂದರೆ ಈ ಬೋರ್ಡ್ ಎಕ್ಸಾಮ್ ಇಷ್ಟು ಇದೆಯಪ್ಪ, ಕಟ್ ಆಫ್ ಇದೆ, ಇಲ್ಲ ಈಗ ನಾನು ಕಡಿಮೆ ತೆಗೆದ್ರೆ ಫೇಲ್ ಆಗ್ತೀನಿ. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ತುಂಬ ಕಡಿಮೆ ತೆಗೆದಿದ್ರು ಮಕ್ಕಳಿಗೆ ಹಿಂದಿನ ಇದಿದ್ದರೆ ಅವ್ರೇನು ಮಾಡ್ತಾರೆ ಅಂದರೆ ಪಾಸ್ ಮಾಡ್ತಾ ಬರ್ತಿರ್ತಾರೆ. ಕೆಲವು ಸ್ಕೂಲಲ್ಲಿ ಇದೆ, ನಿಜವಾಗ್ಲೂ ಅದಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಆ ಥರ ಸಿಚುವೇಷನಲ್ಲಿ ಇದೇನಾಗುತ್ತೆ ಅಂದರೆ ಇಲ್ಲ ಬೋರ್ಡ್ ಎಕ್ಸಾಮ್ ಇದೆ, ಐ ಹ್ಯಾವ್ ಟು ಸ್ಟಡಿ. ಅಂದರೆ ಅವ್ರಿಗೆ ಒಂದು ಮನಸ್ಸಲ್ಲಿರುತ್ತೆ ನಾನು ಚೆನ್ನಾಗಿ ಓದಲೇಬೇಕಪ್ಪ, ಈ ಥರ ನಾನು ಓದಲೇಬೇಕು, ಓದಿದ್ರೆ ಮಾತ್ರ ಪಾಸ್ ಆಗ್ತೀನಿ, ಇಲ್ಲಾಂದರೆ ಪಾಸ್ ಆಗಲ್ಲ ಅಂತ ಅವ್ರಿಗೊಂದು ಮನಸ್ಸಲ್ಲಿರುತ್ತೆ. ಸೊ ಈ ಥರ ಅವರಿಗೆ ಬೈ ದ ಫೌಂಡೇಶನಿಂದ ಕೊಡ್ತಾ ಇರೋದ್ರಿಂದ ಅವ್ರಿಗೆ ಏನು ಅನ್ಸುತ್ತೆ ಅಂದರೆ ಓಕೆ ನಾನು ಪ್ರಿಪೇರ್ ಆಗಬೇಕು, ನಾನು ಸ್ಟ್ರಾಂಗ್ ಆಗಬೇಕು ಅಂತ ಮನಸ್ಸಲ್ಲೇ ಒಂದು ಅವರಿಗೊಂದು ಇಲ್ಲ ನಾನು ಎಲ್ಲರ ಥರ ಪಾಸ್ ಆಗಬೇಕು, ಈ ಥರ ಆಗ್ತೀನಿ, ನಾನು ಮುಂದೆ ಆಗ್ತೀನಿ, ಮುಂದೆ ಒಳ್ಳೆ ಕಾಂಪಿಟೇಟಿವ್ ಫೀಲ್ಡಿಗೆ ಹೋಗ್ತೀನಿ, ಇಲ್ಲಾಂದರೆ ಯಾವುದೇ ಫೀಲ್ಡಿಗೆ ಹೋಗ್ಬೋದಿರ್ಬೋದು ಸರ್, ಅವರಿಗೆ ಎಲ್ಲೋದರೂ ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವರು ಈಗಲಿಂದ ಸಣ್ಣಲ್ಲಿಂದ ಪ್ರಿಪ್ರೇಷನ್ ಆದರೆ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ಅದರಲ್ಲಿ ಇದರಲ್ಲೂ ಅನುಕೂಲ ಅನನುಕೂಲ ಎರಡೂ ಇದ್ದಾವೆ. ಬಟ್ ಗೌರ್ಮೆಂಟು ಇದ್ರ ಬಗ್ಗೆ ಯೋಚನೆ ಮಾಡಿ ಎಲ್ಲ ರೀತಿಯಲ್ಲೂ ತಿಳ್ಕೊಬೇಕು, ಅಂದರೆ ಸಿಟಿ ಲೆವೆಲಲ್ಲಿ ಹೇಗಿರುತ್ತೆ, ಹಳ್ಳಿ ಲೆವೆಲಲ್ಲಿ ಹೇಗಿರುತ್ತೆ, ಸೊ ಎಲ್ಲದನ್ನು ಪರಿಶೀಲನೆ ಮಾಡಿ ಅವರು ತೊಗೊಬೇಕು ಇದನ್ನು ನಿರ್ಧಾರಣ. ಬಟ್ ಯಾರದೇ ಒಬ್ಬ ವ್ಯಕ್ತಿ ನಿರ್ಧಾರ ಅಲ್ಲ, ಇದು ಸರ್ಕಾರ ಒಡಿ ಇಡೀ ಕರ್ನಾಟಕ ಆಗ್ತಾ ಇದೆ. ಬಟ್ ಸಮ್ಹೌ ನನ್ನ ಪರ್ಸ್ಪೆಕ್ಟಿವಲ್ಲಿ ಓಕೆ ಅಂತ ನಾನು ಹೇಳ್ತಾ ಇದ್ದೀನಿ, ತಗೋಬೋದು, ತರ್ಬೋದು, ಒಳ್ಳೆಯದಿದೆ ಅಂತ. ಪಬ್ಲಿಕ್ ಎಕ್ಸಾಮು 6th ಬೇಡ ಅನ್ಸುತ್ತೆ, 7th ಮೇಲ್ಗಡೆ ಮಾಡ್ಬೋದಲ್ಲ, 8th ಸ್ಟಾರ್ಟ್ ಮಾಡಿದ್ರೆ ಭಾರಿ ಒಳ್ಳೆಯದು. ಹೈಸ್ಕೂಲ್ ಲೆವೆಲಲ್ಲಿ ಇರ್ತಾರೆ, ಅವಾಗ ಸ್ವಲ್ಪ ಮೆಚೂರ್ಡ್ ಆಗಿರ್ತಾರೆ ಮಕ್ಕಳು. 8th, 9th, 10th ಮಾಡಿದ್ರೆ ಓಕೆ. 5th ಯಾಕೆ ಬೇಡ ಅಂದರೆ ಎಲ್ಲ ಏರಿಯಾಗಳಲ್ಲೂ ಒಂದೇ ಥರ ಇರೋಲ್ಲ, ಡೆವಲಪ್ಮೆಂಟ್ ಆಗಿರಲ್ಲ. ಕೆಲವು ತುಂಬ ರೂರಲ್ ಏರಿಯಾಗಳಲ್ಲಿ ಮತ್ತು ಅಲ್ಲಿ ತುಂಬ ಕೂಲಿ ಕಾರ್ಮಿಕರು ಮಕ್ಕಳುಗಳಿರ್ತಾರೆ, ಅವ್ರಿಗೆ ಇನ್ನೂ ಸ್ಮಾರ್ಟ್ಫೋನ್ಗಳ ಯೂಸೇ ಇನ್ನೂ ಬಂದಿರಲ್ಲ, ಅವರಿಗೆ ಯಾವ ಥರದ್ದು ಇನ್ಫಾರ್ಮೇಷನ್ಗಳು ಇನ್ನೂ ತುಂಬ ಹಿಂದುಳಿದ ಪ್ರದೇಶಗಳಿದ್ದಾವೆ, ನೆಟ್ವರ್ಕ್ ಇಲ್ದಿರೋ ಏರಿಯಾಗಳೇ ಇನ್ನೂ ತುಂಬ ಇದ್ದಾವೆ. ಅಂಥವರಿಗೆ ಈಗ ನೆಟ್ವರ್ಕ್ ಇರೋ ಏರಿಯಾಗಳಿಗೆ ತುಂಬ ಮುಂದೆ ಬಂದಿರೋ ಪ್ರದೇಶಗಳಿಗೆಲ್ಲ ಕಂಪೇರ್ ಮಾಡ್ಕೊಂಡು ಮಾಡೋಕ್ಕೆ ಬರೋದಿಲ್ಲ ಇದು. ಹಂಗಾಗಿ ಸ್ವಲ್ಪ 8th ಮೇಲುಗಡೆ ಮಾಡಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ ನನ್ನ ಅಭಿಪ್ರಾಯ. ಇದಕ್ಕೆ ಸರ್ಕಾರದ ಚಿಂತನೆ, ನಮ್ಮ ಶಿಕ್ಷಣ ಸಚಿವರು ಇದ್ದಾರೆ, ನಮ್ಮವರೇ ಇದ್ದಾರೆ, ಅವರು ಇದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳೋದು ಭಾರಿ ಒಳ್ಳೆಯದು ಅನಿಸುತ್ತೆ ನನ್ನ ಅಭಿಪ್ರಾಯ. ಈಗ ಪಬ್ಲಿಕ್ ಎಕ್ಸಾಮ್ಗಳನ್ನ ತೀರಾ ಪೋಸ್ಟ್ಪೋನ್ ಮಾಡ್ತಾ ಮಾಡ್ತಾ ಮುಂದಕ್ಕಾಗ್ತಾ ಹೋಗೋದು ಒಳ್ಳೆಯದಲ್ಲ, ಅದನ್ನು ಸ್ವಲ್ಪ ಯೋಚನೆ ಮಾಡಿ ಒಂದು ಚರ್ಚೆಗಳನ್ನ ಮಾಡಿ ಒಂದು ಒಳ್ಳೆಯ ಸ್ಟೇಜಲ್ಲೇ ಅದನ್ನು ಅಳವಡಿಸ್ಕೊಳ್ಳೋದು ನನಗೆ ಒಳ್ಳೆಯದು ಅನಿಸುತ್ತೆ. ಯಾಕಂತಂದರೆ ಪೋಸ್ಟ್ಮಾನ್ ಮಾಡ್ತಾ ಮಾಡ್ತಾ ಆಮೇಲೆ ಮಕ್ಕಳು ಎಕ್ಸಾಮ್ಗಳನ್ನ ಫೇಸ್ ಮಾಡೋ ಗುಣವನ್ನು, ಆ ಒಂದು ಸ್ಟ್ರಗಲ್ನೆಸ್ಸು ಗುಣವನ್ನೇ ಕಳ್ಕೊಂಡು ಬಿಡ್ತಾರೆ ಮೊದಲನೇದು. ಆಮೇಲೆ ಈಗ ಅಕಾಡೆಮಿಕ್ ಇಯರ್ಗಳು ಹೋಗ್ತಾ ಅವುಗಳು ತಮ್ಮ ವ್ಯಾಲ್ಯೂವನ್ನು ಕಳ್ಕೊಳ್ತಾ ಇದ್ದಾವೆ.
ಯಾಕೆ ಅಂತಂದರೆ ಸೀರಿಯಸ್ನೆಸ್ ಕಡಿಮೆ, ಹಾಗಾಗಿ ಸ್ವಲ್ಪ ಎಕ್ಸಾಮ್ಗಳು ಬೇಕು ಅಂತಲೂ ಅನಿಸುತ್ತೆ. ಮತ್ತು ಈಗ ಪ್ರೈವೇಟ್ ಪಬ್ಲಿಕ್ ಸ್ಕೂಲ್ಗಳ ರಿಕ್ರೂಟ್ಮೆಂಟ್ ಹೆಂಗಿದೆ ಅಂದರೆ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನೇಮಕಾತಿ ಮಾಡಬೇಕಾದ್ರೆ ಒಂದು ಟೆಟ್ಟು ಅಂತ ಒಂದು ಮಾನದಂಡವನ್ನು ಪಾಲನೆ ಮಾಡ್ತಾರೆ. ಮೋಸ್ಟ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅದು ಇಲ್ಲ ಅಂತ ಕಾಣಿಸುತ್ತೆ. ಅಲ್ಲೂ ಕೂಡ ಪ್ರೈವೇಟ್ ಸ್ಕೂಲ್ಗಳ ನೇಮಕಾತಿಗಳಲ್ಲೂ ಕೂಡ ನೇಮಕಾತಿ ಮಾನದಂಡಗಳನ್ನ, ಅಂದರೆ ಗೌರ್ಮೆಂಟ್ ಸ್ಕೂಲ್ಗಳು ಏನು ನೇಮಕಾತಿ ಮಾನದಂಡಗಳನ್ನ ಪಾಲನೆ ಮಾಡ್ತವೆ ಅದು ಅಲ್ಲೂ ಬೇಕು ಅಂತ. ಯಾಕಂದರೆ ಯಾವಾಗಲೂ ನಾವು ಈಗ ಸ್ಟೂಡೆಂಟ್ಗಳನ್ನ ನಾವು ಸ್ಟ್ರೆಂತ್ ಮಾಡಬೇಕಂದ್ರೆ ಟೀಚರ್ಸ್ಗಳು ಕೂಡ ಅಷ್ಟೇ ಒಂದು ಅವರಿಗೂ ಕೂಡ ಒಂದು ಮಾನದಂಡಗಳು ಬೇಕಾಗುತ್ತೆ ಮೊದಲನೇದು. ಆಮೇಲೆ ಈ ವಿಚಾರವಾಗಿ ಭಾಳಷ್ಟು ಇದು ಗೌರ್ಮೆಂಟ್ ಕಡೆಯಿಂದ ಫಂಡಮೆಂಟಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಮತ್ತು ಟೀಚರ್ಸ್ಗಳಿರ್ಬೋದು, ಮತ್ತು ಒಟ್ಟು ಫಂಡಮೆಂಟಲ್ ಇನ್ಫ್ರಾಸ್ಟ್ರಕ್ಚರು, ಯಾಕಂದರೆ ನಮ್ಮಲ್ಲಿ ಭಾಳಷ್ಟು ಪ್ರದೇಶಗಳು ಮುಖ್ಯ ಒಂದು ಮೇನು ಕಮ್ಯುನಿಕೇಷನ್ಗೆ ಅಥವಾ ಮೇನು ಇವುಗಳಿಗೆ ಇನ್ನೂ ಆಕ್ಸೆಸ್ ಆಗದೇ ಇರತಕ್ಕಂಥ ಪ್ರದೇಶಗಳಿದ್ದಾವೆ.